ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ ಇದೆ. ಸೊ ಅದನ್ನು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಮಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಗೊತ್ತಿರಬೇಕು. ಸೊ ಬ್ಯಾಕ್ಗ್ರೌಂಡ್ನ ನಾವು ನೋಡ್ಕೊಳೋಣ. ಅದೇನು ಅಂತಂದರೆ, ಗೂಗಲ್ ಬಂದುಬಿಟ್ಟು ಒಂದು ಎಕ್ಸ್ ಪ್ರೈಸ್ ಅಂತ ಹೇಳ್ಬಿಟ್ಟು ಒಂದು ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ಸೊ ಗೂಗಲ್ ಎಕ್ಸ್ ಪ್ರೈಸ್ ಲೂನರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಒಂದು ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ಸೊ ಈ ಕಾಂಪಿಟೇಷನ್ನ ಕಂಡೀಷನ್ಸ್ ಏನು ಅಂತಂದರೆ ನೋಡಿ, ಲಾಸ್ಟ್ ಲಿಮಿಟ್ ಬಂದುಬಿಟ್ಟು March 2018 ಇರ್ತಿತ್ತು. March 2018 ಒಳಗಡೆನೆ ಒಂದು ಮಿಷನ್ನ ಕಳಿಸ್ಬೇಕು ಪ್ರೈವೇಟ್ ಏಜೆನ್ಸಿ ಮೂನಿಗೆ, ಆಯಿತಾ? ಸೊ ಮೂನಿಗೆ ಎಕ್ಸಾಂಪಲ್ಲು ಇಲ್ಲಿ ನೋಡಿ, ಒಂದು ಪ್ರೈವೇಟ್ ಏಜೆನ್ಸಿ ಮೂನಿಗೆ ಒಂದು ಮಿಷನ್ನ ಕಳಿಸ್ಬೇಕು. ಆ ಮಿಷನ್ ಯಾವ ಥರ ಇರಬೇಕು ಅಂತಂದರೆ, ಅದರಲ್ಲಿ ಒಂದು ಲ್ಯಾಂಡರ್ ಇರಬೇಕು ಮತ್ತು ಒಂದು ರೋವರ್ ಇರಬೇಕು. ಸೊ ಇದನ್ನು ನಾವು ತುಂಬ ಜಾಸ್ತಿ ಮಿಷನ್ಗಳಲ್ಲಿ ನೋಡ್ತಾ ಇರ್ತೀವಿ, ಲ್ಯಾಂಡರ್ ಅಂತಂದ್ರೆ ಏನು, ರೋವರ್ ಅಂತಂದರೆ ಏನು ಅಂತ. ಸೊ ಲ್ಯಾಂಡರ್ ಅಂತಂದರೆ ಇದು ನೋಡಿ, ಒಂಥರ ಬಸ್ ಇದ್ದಂಗೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ನಾವು. ಸೊ ಲ್ಯಾಂಡರ್ ಅಂತಂದರೆ ಮೇಲ್ಗಡೆ ಕರ್ಕೊಂಡು ಹೋಗಿರುತ್ತೆ ಇದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇದ್ರ ಒಳಗಡೆ ಒಂದು ರೋವರ್ ಇರುತ್ತೆ. ರೋವರ್ ಅಂತಂದರೆ ಒಂದು ರೋಬೋಟು. ಸೊ ನಾಲ್ಕು ವೀಲಿಂದ ಒಂದು ರೋಬೋಟ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಲ್ಯಾಂಡರ್ ಏನು ಮಾಡುತ್ತೆ ಅಂತಂದರೆ, ಮೂನ್ ಬಂತು ಅಂತ ಹೇಳಿದ ತಕ್ಷಣ ಮೂನ್, ಇದನ್ನು ಮೂನ್ ಅಂದ್ಕೊಳೋಣ. ಸೊ ಮೂನ್ ಮೇಲೆ ಇದು ಲ್ಯಾಂಡ್ ಮಾಡುತ್ತೆ. ಲ್ಯಾಂಡ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ, ಈ ರೋವರ್ ಏನಿರುತ್ತಲ್ಲ ಅದು ಹೊರಗಡೆ ಬರುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ಲು ಇದು, ಈ ರೋವರ್ ಹೊರಗಡೆ ಬರುತ್ತೆ. ಇದು ರೋವರ್ ಬಂದುಬಿಟ್ಟು ಏನು ಮಾಡುತ್ತೆ ಅಂತಂದರೆ, ಆ ಕಡೆ ಕಡೆ ಎಲ್ಲ ಕಡೆ ಅಡ್ಡಾಡ್ಬಿಟ್ಟು ಏನೇನಾದ್ರೂ ಸ್ಯಾಂಪಲ್ಸ್ ತೊಗೋಬೇಕು ಅಥವಾ ಏನಾದ್ರು ಫೋಟೋಸ್ ಹೊಡಿಬೇಕು ವೀಡಿಯೋಸ್ ಮಾಡಬೇಕು ಅಂತಂದರೆ, ಅದು ವೀಡಿಯೋ ಮಾಡಿಬಿಟ್ಟು ವಾಪಸ್ಸು ಕಳಿಸ್ತಾ ಇರುತ್ತೆ, ಆಯಿತಾ? ಸೊ ಇದು ಲ್ಯಾಂಡರ್ ರೋವರ್ ಕಾನ್ಸೆಪ್ಟು, ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮಿಷನ್ ಏನು ಹೇಳ್ತಾ ಇತ್ತು ಅಂತಂದರೆ, ಮೂನಿಗೆ ನೀವು ಈ ಥರ ಒಂದು ಲ್ಯಾಂಡರ್ ರೋವರ್ನ ಕಳಿಸ್ಬೇಕು. ಅದರಲ್ಲಿ ರೋವರ್ ಬಂದುಬಿಟ್ಟು ಮಿನಿಮಮ್ಮು ಒಂದು 500 meters ಟ್ರಾವೆಲ್ ಮಾಡಬೇಕು. ಸನ್ ಇದು ಮೂನ್ ಮೇಲೇ 500 meters ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡಿಬಿಟ್ಟು ಅಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು, ಅದನ್ನು ಹೈ ರೆಸೊಲ್ಯೂಷನ್ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ವಾಪಸ್ಸು ಅರ್ಥಿಗೆ ಕಳಿಸ್ಬೇಕು ಅಂತ. ಸೊ ಇದರಲ್ಲಿ ಇವ್ರು ಮಾಡ್ಕೊಂಡಿದ್ದಿದ್ದು ಏನು ಅಂತಂದರೆ, ಫಸ್ಟ್ ಆಫ್ ಆಲು ಪ್ರೈವೇಟ್ ಏಜೆನ್ಸಿ ಇದನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಪ್ರೈವೇಟ್ ಏಜೆನ್ಸಿಯವರು ಪಾರ್ಟಿಸಿಪೇಟ್ ಮಾಡ್ಕೋಬೇಕಾಗಿತ್ತು. ಸೊ ಅಕಸ್ಮಾತ್ ಟೋಟಲ್ ಪ್ರಾಜೆಕ್ಟ್ ಏನಾದರೂ 100 rupees ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ಎಕ್ಸಾಂಪಲಿಗೆ. ಸೊ 100 rupeesಲ್ಲಿ 90 rupees ಅವರೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು, ಮಿಕ್ಕಿದ್ದು 10% ಅಷ್ಟೇ. 10% ಏನು ಎಫರ್ಟ್ ಇರುತ್ತಲ್ಲ ಅಂತಂದರೆ, ಎಫರ್ಟ್ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ, ಮನಿ ಅಂತಲ್ಲ. ಸೊ 100% ವರ್ಕಲ್ಲಿ 10% ಅಷ್ಟೇ ಅವರು ಗೌರ್ಮೆಂಟ್ ಏಜೆನ್ಸಿಯಿಂದ ಸಪೋರ್ಟು ತೊಗೋಬೋದು. ಸೊ 10% ಅವರು ಗೌರ್ಮೆಂಟ್ ಏಜೆನ್ಸಿಯಿಂದ ಸಪೋರ್ಟು ತೊಗೋಬೋದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು. ಸೊ ಏನಾಗಿತ್ತು, ಇದರಲ್ಲಿ ಬೇರೆ ಬೇರೆ ಕಂಟ್ರೀಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು. ಅದಕ್ಕಿಂತ ನಮಗೇನು ಇಂಪಾರ್ಟೆಂಟು ಅಂತಂದರೆ, ಇಂಡಿಯಾದಿಂದ ಯಾರು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು ಅಂತ. ಸೊ ಇಂಡಿಯಾದಿಂದ ಯಾರು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು ಅಂತಂದರೆ, ಟೀಮ್ ಇಂಡಸ್. ನೀವು ಇದನ್ನು ಕೇಳಿರ್ಬೋದು, ಕರೆಂಟ್ ಅಫೇರ್ಸಲ್ಲೂ ಕೂಡ ನೀವು ನೋಡ್ಕೊಂಡಿರ್ಬೋದು, ಟೀಮ್ ಇಂಡಸ್ ಅಂತ. ಸೊ ಟೀಮ್ ಇಂಡಸ್ಸು ಇಂಡಿಯಾದಿಂದ ಪಾರ್ಟಿಸಿಪೇಟ್ ಮಾಡ್ಕೊಂಡಿತ್ತು ಟೀಮ್ ಇಂಡಸ್. ನೋಡಿ, ಆದರೆ ಅದಕ್ಕೆ ಕರೆಕ್ಟಾಗಿ ಫಂಡ್ಸು ಮೊಬಿಲೈಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ, ಫಂಡ್ಸ್ ಅದಕ್ಕೆ ಸೋರ್ಸ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಮತ್ತು ಅವರು ಇದನ್ನು ಲಾಂಚ್ ಮಾಡಬೇಕು ಅಂತಂದರೆ, ರೋವರು ಲ್ಯಾಂಡರು ಎರಡೂ ಇರುತ್ತಲ್ವ. ಸೊ ರೋವರು ಲ್ಯಾಂಡರು ಎರಡೂ ಕೂಡ ಲಾಂಚ್ ಮಾಡೋಕ್ಕೆ ಒಂದು ಲಾಂಚ್ ವೆಹಿಕಲ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ PSLV ಬೇಕಾಗುತ್ತೆ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಇದ್ರೊಳಗಡೆನೇ ಲ್ಯಾಂಡರು ಮತ್ತು ರೋವರು ಎರಡೂ ಕೂಡ ಇದ್ರೊಳಗಡೆ ಇರುತ್ತೆ. ಇದು ಮೇಲ್ಗಡೆ ಹೋಗಿ ಲಾಂಚ್ ಮಾಡಿ ಬಂದಮೇಲೆ ಇದು ಆರ್ಬಿಟಲ್ಲಿ ಮೂವ್ ಮಾಡಿಕೊಂಡು ಅದು ಈ ಥರ ರೋವರ್ನ ರಿಲೀಸ್ ಮಾಡ್ತಾ ಇರುತ್ತೆ. ಬಟ್ ಅವರಿಗೆ ಕರೆಕ್ಟಾಗಿ ಅಮೌಂಟು ಕೊಡೋಕ್ಕೆ ಸಾಕಾಗಿರಲಿಲ್ಲ. ಇದರಲ್ಲಿ ನೋಡಿ, ನಂದನ್ ನೀಲ್ಕೇಣಿ ಇವರು ಕೋಫೌಂಡರ್ ಅಲ್ವಾ ಇನ್ಫೋಸಿಸ್ ಅವರು, ಇವರು ಇನ್ವೆಸ್ಟ್ ಮಾಡಿದರು. ಅದಾದಮೇಲೆ ಫ್ಲಿಪ್ಕಾರ್ಟ್ ಫೌಂಡರ್ಸ್ ಇದಾರಲ್ಲ, ಬಿನ್ನಿ ಬನ್ಸಲು ಸಚಿನ್ ಬನ್ಸಲು, ಅವರು ಕೂಡ ಇನ್ವೆಸ್ಟ್ ಮಾಡಿದರು. ಟಾಟಾ ಗ್ರೂಪ್ ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದರು. ಬಟ್ ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇವ್ರಿಗೆ ಬೇಕಾಗಿತ್ತು, ಇನ್ವೆಸ್ಟ್ಮೆಂಟ್ ಅವರಿಗೆ ಕರೆಕ್ಟಾಗಿ ಬಂದಿರಲಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಕರೆಕ್ಟಾಗಿ ಬಂದಿರಲಿಲ್ಲ. ಅದಾದಮೇಲೆ ಏನಾಗೋಯಿತು ಅಂತಂದರೆ, March 2018 ಅವರ ಲಿಮಿಟ್ ಇದ್ದಿದ್ದರಿಂದ, ಅದ್ರ ಒಳಗಡೆನೆ ಇದನ್ನು ಲಾಂಚ್ ಮಾಡಿರೋದ್ರಿಂದ ಟೈಮು ಕೂಡ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಟೀಮ್ ಇಂಡಸ್ಸು ಕೂಡ ಎಂಡ್ ಆಗೋಗ್ಬಿಡ್ತು. ಟೀಮ್ ಕೂಡ ಇದು ಎಂಡ್ ಆದಮೇಲೆ ಏನಾಗಿತ್ತು ಅಂತಂದರೆ, ಬೇರೆ ಕಂಟ್ರಿಯವರು ಕೂಡ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಅಂತಂದರೆ, ಈ ಟೈಮ್ ಲೈನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಈ ಟಾರ್ಗೆಟ್ ಏನಿತ್ತಲ್ಲ ಇದ್ರ ಒಳಗಡೆ ಕಳಿಸ್ಬೇಕು ಅಂತ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇದು ಗೂಗಲ್ ಎಕ್ಸ್ ಪ್ರೈಸ್ ಅನ್ನೋದು ಏನಿತ್ತಲ್ಲ, ಇದನ್ನು ಕಂಪ್ಲೀಟ್ಲಿ ಎಂಡೇ ಮಾಡಿಬಿಟ್ರು ಅದನ್ನು. ಸೊ ಸೆಲೆಕ್ಟೆಡ್ ಪ್ರೈವೇಟ್ ಫರ್ಮು ಇದನ್ನು ಗೈಡ್ಲೈನ್ಸ್ ಮೀಟ್ ಮಾಡಬೇಕಾಯಿತು, ಆದರೆ ಗೂಗಲ್ಲು ಇದನ್ನು ಎಂಡ್ ಮಾಡಿಬಿಡ್ತು. ಸೊ ಇದನ್ನು ಅಕಸ್ಮಾತ್ ವಿನ್ ಆಗಿದ್ದಿದ್ರೆ ಆಲ್ಮೋಸ್ಟು $20 million ಅಷ್ಟು ಪ್ರೈಸು ಸಿಗ್ತಾ ಇತ್ತು. ಸೊ ಇದರಲ್ಲೇ ಒಂದು ಪಾರ್ಟಿಸಿಪೇಟ್ ಮಾಡಿರುವಂಥದ್ದು ಒಂದು ದೇಶ ಯಾವುದು ಅಂತಂದರೆ, ಅದು ಇಸ್ರೇಲು. ಸೊ ಇಸ್ರೇಲು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿತ್ತು. ಸೊ ಇಸ್ರೇಲು ಇವಾಗ ಕರೆಂಟ್ ಅಫೇರ್ಸಲ್ಲಿದೆ, ಅದರ ಬಗ್ಗೆ ಇವಾಗ ನೋಡ್ಕೊಳೋಣ ನಾವು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು, ಬೆನಿಫಿಷಿಯಲ್ ಅಂತ ಅನಿಸಿದ್ದಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಕ್ಷಣವೇ ಬಂದುಬಿಟ್ರತ್ತೆ.